ಏನಿಲ್ಲ ಅಂತಂದ್ರೆ ಈ ಹೋರಾಟ ಇಲ್ಲಿ ಏನಿಲ್ಲ ಅದಿಲ್ಲ, ಮುಂದಿನ ದಿನಗಳಲ್ಲಿ ಅಂತಂತವಾಗಿ ಉಗ್ರ ರೂಪ ಪಡೆಯುತ್ತೆ. ಇದು ಮಹದೇವಪುರ ಕ್ಷೇತ್ರದ ರಾಮಗೊಂಡನಹಳ್ಳಿಯ ಸರ್ವೆ ನಂಬರ್ 105/106 ಲಾಫಿಂಗ್ ವಾಟರ್ ಬಡಾವಣೆಗೆ ಅಕ್ರಮ ಮಂಜೂರು ಮಾಡಿರುವುದನ್ನು ವಿರೋಧಿಸಿ ಬೆಂಗಳೂರು ಪೂರ್ವ ತಾಲೂಕು ಕಚೇರಿಗೆ ಕಾರ್ಯಕರ್ತರೊಂದಿಗೆ ಪ್ರಜಾರಕ್ಷಣಾ ಸೇನೆ ಕಾಲ್ನಡಿಗೆ ಜಾಥಾ ಮೂಲಕ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿತು. ಅಕ್ರಮವಾಗಿ ಮಂಜೂರಾಗಿರುವ ಭೂಮಿ ಮತ್ತು ವಶಪಡಿಸಿಕೊಂಡಿರುವ ಸರ್ಕಾರಿ ಜಮೀನನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಕರ್ನಾಟಕ ಪ್ರಜಾರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಯತೀಶ್ ಗೌಡ ಒತ್ತಾಯಿಸಿದರು. ಇದೇ ವೇಳೆ ಭೂಕಂದಾಯ ಕಾಯ್ದೆ 1954 ಕಲಂ 96 ನೋಟಿಸ್ ನೀಡಿ ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಿ ಮುಚ್ಚಿರುವ ಬಂಡಿದಾರಿ ರಾಜಕಾಲುವೆಗಳನ್ನು ಸಂಪರ್ಕ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಕಂಪನಿ ಉದ್ಧಾರ ಮಾಡಲಿಲ್ಲ, ಅಕ್ರಮವಾಗಿ ನಿವೇಶನಗಳನ್ನ ನಿರ್ಮಾಣ ಮಾಡೋ ಮುಖಾಂತರ ಲಾಭ ಮಾಡೋ ಉದ್ದೇಶ ಇಟ್ಕೊಂಡು ಇವತ್ತು ಹಲವಾರು ಎಕರೆನ ಕಬಳಿಸಿದ್ದಾರೆ ಅಕ್ರಮವಾಗಿ. ಮೊದಲನೇದಾಗಿ, ಎರಡನೇದಾಗಿ ಗಮನ ತರಕ್ಕೆ ಇಚ್ಛೆ ಪಡ್ತೇನೆ, ರಾಮಗೊಂಡನಲ್ಲಿ ಸ್ಥಳೀಯರಿಗೆ ಹಕ್ಕುಪತ್ರ ವಿತರಣೆ ಆಗಿ ವರ್ಷಗಟ್ಟಲೆ ಆಗಿದೆ. ಆದ್ರೆ ಇವತ್ತಿಗೂ ಹಕ್ಕುಪತ್ರ ಹೊಂದಿದ್ರು ಅವರು ಸ್ಥಳೀಯ ಗುಂಡಾಗಳನ್ನೆಲ್ಲ ಬೆದರಿಸಿರ್ತಕ್ಕಂಥ ಹಲವಾರು ಉದಾಹರಣೆ ಇದೆ. ಇವತ್ತಿಗೂ ಕೆಲವರು ಕಾನೂನಿನ ಹೋರಾಟ ಕೂಡ ನಡೆಸ್ತಾ ಇದ್ದಾರೆ. ಇಂತ ಒಂದು ಪರಿಸ್ಥಿತಿ ಇದ್ರು ತಹಸೀಲ್ದಾರ್ದವರು ಯಾವುದೇ ಕ್ರಮ ತಗೊಂಡಿಲ್ಲ. ಗ್ರಾಮಸ್ಥರು ಹಲವಾರು ಕಡೆ ಮನವಿ ಸಹ ಮಾಡಿದ್ರು ಯಾವುದೇ ಕ್ರಮ ತಗೊಂಡಿರೋದಿಲ್ಲ ತಹಸೀಲ್ದಾರ್ದವರು. ಸ್ವಾಮಿ ಸ್ಥಳ ಪರಿಶೀಲನೆ ಮಾಡಿ ಒಂದೂವರೆ ತಿಂಗಳ ಮುಂದೆನೆ ನಮ್ಮ ಕರ್ನಾಟಕ ಪ್ರಜಾರಕ್ಷಣಾ ಸೇನೆ ವತಿಯಿಂದ ನಾವು ಮನವಿ ಮಾಡಿದ್ವಿ. ಬನ್ನಿ ಸ್ವಾಮಿ, ದಾಖಲೆ ಕೊಡ್ತೀವಿ. ಬಂಡಿದಾರಿ ಇದೆ, ರಾಜಕಾಲುವೆ ಇದೆ, ಸ್ಮಶಾನ ದಾರಿ ಇದೆ, ನಿಮಗೆ ಅದಕ್ಕೆ ಬೇಕಾದ ದಾಖಲೆ ತಿಳಿಸ್ಕೊಡ್ತೀವಿ. ನಿಮ್ ಕರ್ತವ್ಯ ಇದೆ, ಬನ್ನಿ ಸ್ಥಳ ಪರಿಶೀಲನೆ ಮಾಡಿ ವಶ ಪಡಿಸ್ಕೊಳ್ಳಿ ಅಂದ್ರೆ ಅವರು ಯಾಕೋಸ್ಕರ ವಿಳಂಬ ನೀತಿ ಅನುಭವಿಸಿ ನಮ್ಮನ್ನ ಇಲ್ಲಿ ಒಂದು ಅನುಸರಿಸ್ತಾ ಇದ್ದಾರೆ, ಯಾಕವರು ಈ ಒಂದು ಗಮನ ಕೊಡ್ತಾ ಇಲ್ಲ. ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವು ಮಾಡುವುದು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯವಾಗಿದೆ. ನಿರ್ಲಕ್ಷ್ಯ ಮಾಡದೆ ಆಸೆ ಆಮಿಷಗಳಿಗೆ ಒಳಗಾಗದೆ ಸರ್ಕಾರಿ ಜಮೀನನ್ನು ಉಳಿಸಬೇಕೆಂದು ಒತ್ತಾಯಿಸಿದರು. ಹೋರಾಟಕ್ಕೆ ಮನ್ನಣೆ ಕೊಟ್ಟಿಲ್ಲ ಅಂದ್ರೆ ಈ ಕೂಡ ಸ್ಥಳ ಪರಿಶೀಲನೆ ಬರಲಿಲ್ಲ ಅಂತಂದ್ರೆ ಈ ಹೋರಾಟ ಇಲ್ಲಿ ಏನಿಲ್ಲದಿಲ್ಲ, ಮುಂದಿನ ದಿನಗಳಲ್ಲಿ ಅಂತಂತವಾಗಿ ಉಗ್ರ ರೂಪ ಪಡೆಯುತ್ತೆ. ಇದು ಇಲ್ಲಿ ಮುದ್ಗೆ ಹಾಕ್ತೀವಿ, ಬೀಗ ಜಡಿತೀವಿ. ಕರ್ನಾಟಕ ಪ್ರಜಾರಕ್ಷಣಾ ಸೇನೆಯಿಂದ ಬೀಗ ಜಡಿಯ ಕೆಲಸ ಮಾಡ್ತೀವಿ ಸರ್ಕಾರಿ ಇದಕ್ಕೆ ಅಂತೇಳಿ ಮೂಲಕವಾಗಿ ನಾನು ಏನೇ ಹೆಚ್ಚಕ್ಕೆ ಕೊಡಲು ಇಷ್ಟಪಡ್ತೀನಿ. ಜೊತೆಗೆ ಅವರು ಒಂದು ಸರ್ಕಾರಿ ಒಂದು ಸೆಂತ ಟ್ರೈನಿಂಗ್ ಏನೋ ಹೋಗಿರೋದ್ರಿಂದ ನಾವು ಅರ್ಥ ಮಾಡ್ಕೊಡ್ತೀವಿ. ಸರ್ಕಾರಿ ಕೆಲಸದ ನಿಮಿತ್ತ ಅವ್ರು ಬಿಸಿ ಆಗಿರೋದ್ರಿಂದ ನಾವು ಇನ್ನೊಬ್ಬರ ತರ ನಾವು ಈವಾಗ್ಲೇ ಬನ್ನಿ ಅಂತೇಳಿ ನಾವು ಒತ್ತಡ ಮಾಡೋದಿಲ್ಲ. ಆದ್ರೆ ಸಮಯ ಏನು, ಇವಾಗ ಅವ್ರ ಫೋನ್ ಅಲ್ಲಿ ಅವ್ರು ಇವಾಗ ಮಾತಾಡ್ಲೇಬೇಕು ಮೇಡಮ್ ಅವರು, ಅವ್ರು ಖಚಿತವಾಗಿ ಸಮಯ ನೀಡಬೇಕು, ಸ್ಥಳ ಪರಿಶೀಲನೆ ಮಾಡ್ಲೇಬೇಕು. ಅದಕ್ಕೆ ಬೇಕಾದಂತ ದಾಖಲೆನ ಇವಾಗ ನಾವು ಈಗ ಮೇಡಮ್ಗೆ ತಮ್ಮ ಮಾಧ್ಯಮಗಳ ಮುಖಾಂತರ ತಮ್ಮಗಳ ಕಾರ್ಯಕರ್ತರು ನೂರಾರು ಕಾರ್ಯಕರ್ತರ ಮುಖಾಂತರ ನಾವು ಅವ್ರಿಗೆ ವಶಕ್ಕೆ ಕೊಡ್ತಾ ಇದ್ದೀವಿ. ದಾಖಲೆ ತಗೊಂಡು ನೀವು ಏನಾದ್ರೂ ನೀವು ಉದಾಸೀನ ಮಾಡಿದ್ರೆ ಆಗಲ್ಲೇ ಸರ್ಕಾರಿ ಕಚೇರಿ ಅನ್ನೋದನ್ನ ಲೆಕ್ಕಿಸದೆ ಬೀಗ ಜಡಿದು ತೋರಿಸ್ತೀನಿ ಮುಂದಿನ ದಿನಗಳಲ್ಲಿ ಅಂತೇಳಿ ನಾನು ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಕ್ರಮವಾಗಿ ವಶಪಡಿಸಿಕೊಂಡಿರುವ 4 ಸರ್ಕಾರಿ ಭೂಮಿಯನ್ನು ತಾಲೂಕು ದಂಡಾಧಿಕಾರಿಗಳು ಈ ಕೂಡಲೇ ಪರಿಶೀಲನೆ ಮಾಡಿ ಸರ್ಕಾರಿ ವಶಕ್ಕೆ ಪಡೆಯಬೇಕು. ಇಲ್ಲದಿದ್ದರೆ ಪ್ರಜಾರಕ್ಷಣಾ ಸೇನೆ ವತಿಯಿಂದ ಹಂತ ಹಂತವಾಗಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಬೆಂಗಳೂರು ಪೂರ್ವ ತಾಲೂಕು ತಿಗಳರ ಸಂಘದ ಅಧ್ಯಕ್ಷ ವೇಣುಗೋಪಾಲ್, ರಾಘವೇಂದ್ರ ಗೌಡ, ಎಂವಿ ಮಂಜುನಾಥ್, ಜ್ಯೋತಿ ಕುಮಾರ್, ರಾಧಾ ಉಮೇಶ್, ಸುಮತಿ ರೆಡ್ಡಿ, ಡಿಪಿಐ ರಾಜಣ್ಣ, ಹೂಡಿ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ಪ್ರಜಾರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷರು ಜೆ ಯತೀಶ್ ಗೌಡರು ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕರ್ನಾಟಕ ಪ್ರಜಾರಕ್ಷಣಾ ಸೇನೆ ರಾಜ್ಯ ಸಮಿತಿ ವತಿಯಿಂದ ಕೆಆರ್ಪುರಂನ ತಹಸೀಲ್ದಾರ್ ಕಚೇರಿ ಮುಂಭಾಗ ಏನು ರಾಮಗೊಂಡನಹಳ್ಳಿ ಸರ್ವೆ ನಂಬರ್ 105/106 ಸಂಬಂಧಪಟ್ಟಂತಹ ಲಾಫಿಂಗ್ ವಾಟರು ಅನ್ನೋ ಒಂದು ಅಕ್ರಮವಾಗಿ ನಿರ್ಮಿಸ್ತಕ್ಕಂಥ ಲೇಔಟ್ನಲ್ಲಿ ಸರ್ಕಾರಿ ಜಮೀನು ಇರ್ಬೋದು, ಸ್ಮಶಾನ ದಾರಿ ಇರ್ಬೋದು, ರಾಜಕಾಲುವೆ ಬಂಡಿದಾರಿ ಇದನ್ನೆಲ್ಲ
ತಮ್ಮ ಲಾಭ ಮಾಡೋ ಉದ್ದೇಶ ಇಟ್ಕೊಂಡು ಮುಚ್ಚಾಕೊಂಡಿರ್ತಾರೆ. ಇದನ್ನು ಕೂಡಲೇ ತಹಸೀಲ್ದವರು ಸ್ಥಳ ಪರಿಶೀಲನೆ ಮಾಡಿ ತಕ್ಷಣ ಕ್ರಮ ಕೈಗೊಂಡು ಸರ್ಕಾರದ ವಶಕ್ಕೆ ಪಡಿಬೇಕು ಅಂತೇಳಿ ಬೃಹತ್ ತಮಟೆ ಚಳವಳಿಯನ್ನು ಹಮ್ಮಿಕೊಂಡು ಅದರ ನಿಮಿತ್ತ ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಗತ್ಯ ದಾಖಲೆಗಳನ್ನು ನಾವು ಗ್ರೇಡ್ ಟು ತಹಸೀಲ್ದಾರರಾದ ಶಾರದಾ ಮೇಡಮ್ ಅವ್ರಿಗೆ ಇವತ್ತು ನಾವು ವಶಕ್ಕೆ ನೀಡಿರ್ತೀವಿ. ಇದೇ ಸಂದರ್ಭದಲ್ಲಿ ತಹಸೀಲ್ದಾರರವರು ಇದೇ ಶನಿವಾರ ಸ್ಥಳಕ್ಕೆ ಪರಿಶೀಲನೆ ಮಾಡೇ ಮಾಡ್ತೀವಿ, ಅಗತ್ಯ ಕ್ರಮ ತಗೊಳ್ತೀವಿ ಅಂತೇಳಿ ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ ಈ ಹೋರಾಟವನ್ನು ಬೃಹತ್ ತಮಟೆ ಚಳವಳಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ.